ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನನ್ನ ಕಾವೇರಿ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಶ್ರೀ ಕ್ಷೇತ್ರ ಬಸವೇಶ್ವರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರು ಕಲ್ಲೇಶ್ವರ ಸ್ವಾಮಿಯವರ ಕೆಂಡದಾರ್ಚನೆ ದೇವತಾ ಕಾರ್ಯ ನಡೆದಿದ್ದು, ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎರಡು ದಿನಗಳ ದೇವತಾ ಕಾರ್ಯಗಳು ಎಲ್ಲವೂ ಕೂಡ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ. ಹೌದು, 23/5/2022 ಸೋಮವಾರದಂದು ಶ್ರೀ ಸ್ವಾಮಿಗೆ ನೆಡೆಮುಡಿಯೊಂದಿಗೆ ಗಂಗಾ ಪೂಜೆಯನ್ನು ಸಲ್ಲಿಸಿ ತದನಂತರ ಶ್ರೀ ಗುರು ಕಲ್ಲೇಶ್ವರ ಸ್ವಾಮಿ ಯುವಕ ಸಂಘ ಬಸವಾಪುರ ತಗ್ಗಿನಹಳ್ಳಿ ಬಂಡೆ ಹಾಗೂ ಕಡಿಮಿನಹಳ್ಳಿ ವೀರಗಸೆ ಕಲಾ ತಂಡಗಳೊಂದಿಗೆ ಶ್ರೀ ಸ್ವಾಮಿಯನ್ನ ಕೆಂಡದಾರ್ಚನೆಗೆ ಮೆರವಣಿಗೆ ಮೂಲಕ ಹೊರಡಿಸಲಾಗುತ್ತದೆ. ಇನ್ನು ಕೆಂಡದಾರ್ಚನೆ ನೆರವೇರಿದ ನಂತರ ಶ್ರೀ ಗುರು ಕಲ್ಲೇಶ್ವರ ಸ್ವಾಮಿ ಹಾಗೂ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ಮಹಾಪೂಜೆಯ ನಂತರ ಬಂದಂತಹ ಸರ್ವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ವಿತರಿಸಲಾಗುತ್ತದೆ. ಶ್ರೀ ಸ್ವಾಮಿಯ ಕೆಂಡದಾರ್ಚನೆ ದೇವತಾ ಕಾರ್ಯವನ್ನ ಪ್ರತಿ ವರ್ಷದ ಹಾಗೆ ಈ ಬಾರಿಯೂ ಕೂಡ ಶ್ರದ್ಧಾ ಭಕ್ತಿಯಿಂದ ಗ್ರಾಮಸ್ಥರು ಮತ್ತು ಗುಡಿಗೌಡರು ಹಾಗೂ ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಿ ಪೂರ್ವಕವಾಗಿ ಆಚರಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ. ಜಿವಿ ಟಿವಿ, ಜಿವಿ ಟಿವಿ ನಿಮ್ಮ ಧ್ವನಿ. ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.